ಮೇಲೆ ವ್ಯಾಪಿಸಿರುವ ಡಯಾಬಿಟಿಸ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಹೃದಯಘಾತ, ದೃಷ್ಟಿಹೀನತೆ, ಕಿಡ್ನಿ, ಲಿವರ್ನಂತಹ ಪ್ರಮುಖ ಅಂಗಾಂಗಗಳ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆ ಎಂದು ವೈದ್ಯ ಸಮುದಾಯ ಹೇಳ್ತಿದೆ. ಡಯಾಬಿಟಿಸ್ ಇರುವವರು ಗಾಯಗೊಂಡ್ರೆ ಗ್ಯಾಂಗ್ರೀನ್ಗೆ ತುತ್ತಾಗಬಹುದು. ಮಧುಮೇಹಕ್ಕೆ ಅಲೋಪತಿಯಲ್ಲಿ ಅನೇಕ ಮಾತ್ರೆಗಳಿವೆ. ಜೀವನ ಪರ್ಯಂತ ಆ ಮಾತ್ರೆಗಳನ್ನು ಸೇವಿಸುವುದರಿಂದ ಅಡ್ಡ ಪರಿಣಾಮಗಳು ಆಗಬಹುದು. ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಆಯುರ್ವೇದ ಚಿಕಿತ್ಸೆ ಔಷಧೋಪಚಾರ ಇಂದು ಜನಪ್ರಿಯವಾಗಿದೆ. ಆಯುರ್ವೇದ ಔಷಧಿಗಳಿಂದ ಆಗುವ ಪ್ರಯೋಜನಗಳು ಏನು ಎಂದು ನೀವು ಕೇಳಬಹುದು. ಆಯುರ್ವೇದ ಔಷಧೋಪಚಾರದಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ನೈಸರ್ಗಿಕವಾಗಿ ಉತ್ಪತ್ತಿಯಾಗ್ತದೆ, ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ, ಅಡ್ಡ ಪರಿಣಾಮಗಳಂತೂ ಇಲ್ಲವೇ ಇಲ್ಲ. ಕಣ್ಣಿಗೆ ಕಾಣದ ಈ ಡಯಾಬಿಟೀಸ್ ಹೇಗೆ ಇತರ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಔಷಧೋಪಚಾರಗಳೇನು ನೀವು ತಿಳಿದುಕೊಳ್ಬೇಕೆ? ತಮ್ಮ ಚಿಕಿತ್ಸಾ ಪದ್ಧತಿ ಹಾಗೂ ಔಷಧಿಗಳಿಂದ ಸಹಸ್ರ ಮಧುಮೇಹಿಗಳನ್ನ ಗುಣಪಡಿಸಿರುವ ಹುಬ್ಬಳ್ಳಿಯ ಔಕ್ಷವಂತ ಆರೋಗ್ಯಾಲಯದ ಶ್ರೀ ಯೋಗೇಂದ್ರ ಶಿಂದೇಜಿ ಅವರು ಡಯಾಬಿಟೀಸ್ಗೆ ಕಾರಣ, ಅದಕ್ಕೆ ಆಯುರ್ವೇದದಲ್ಲಿ ರಾಮಬಾಣದಂತಿರುವ ಚಿಕಿತ್ಸೆ, ಔಷಧೋಪಚಾರ ಬಗ್ಗೆ ವಿವರಿಸಿದ್ದಾರೆ. ಬನ್ನಿ, ತಡವೇಕೆ ಅವರಿಂದಲೇ ಕೇಳೋಣ. ಮಧುಮೇಹ, ಈ ಮಧುಮೇಹ ಕಾಯಿಲೆಗೆ, ಮಹಾಭಯಂಕರ ಕಾಯಿಲೆಗೆ ಆಯುರ್ವೇದದ ಔಷಧಿ ಯಾಕೆ ಬೇಕು? ಅಲೋಪತಿಕ್ ಒಳಗೆ ಏನಾಗ್ತದೆ ಅಂದರೆ ಅದು ಮೇಂಟೈನ್ ಮಾಡುತ್ತದೆ. ಸಪ್ತಧಾತುಗಳು ಏನು ಕ್ಷಯ ಆಗ್ತದೆ, ಆ ಕ್ಷಯ ಆಗಲಿಕ್ಕೆ ಆಯುರ್ವೇದ ಇದು ಕೊಡೋಂಗಿಲ್ಲ. ಸ್ನಾಯು ಇದು ವೃದ್ಧಿ ಮಾಡ್ತದೆ, ಆ ವೃದ್ಧಿಲಿಂದ ಶರೀರ ಶುದ್ಧಿ ಆಗ್ತದೆ. ಅದರಲಿಂದ ನಿಮಗೆ ಇನ್ಸುಲಿನ್ ಬಿಡಲಿಕ್ಕೆ, ನಮಗೇನು ಶುಗರ್ದು ಕಾಯಿಲೆ ಏನು ಹೈ ಶುಗರ್ ಆಗೋದು ಇಲ್ಲ ಲೋ ಆಗೋದು, ಅದು ಆಯುರ್ವೇದ ಮಾತ್ರೆಯಿಂದ ಆ ಪೇಷಂಟಿಗೆ ಒಂದು ಸಂಜೀವಿನಿ ಅದ, ಆ ಸಂಜೀವನಿಲಿಂದ ಜೀವನ ಸುಖಮಯ ಆಗ್ತದೆ. ವೈಚಾರಿಕ ದ್ವಂದ್ವ ಕಡಿಮೆ ಆಕೋತ ಫೇಸ್ ಮಾಡೋದು ಅಂದ್ರೆ ರೋಗ ಪ್ರತಿಕಾರ ಶಕ್ತಿ ಅದು ಡೆವಲಪ್ ಆಗ್ತದೆ. ಅದಕ್ಕೆ ಆಯುರ್ವೇದದ ಈ ಮಧುಮೇಹ ಮೇಲಿಂದ ಔಷಧ ಸಿದ್ಧಪಡಿಸಿದ್ದು ಅದಾವ. ಇವು ಮಧುಮೇಹ ಒಳಗೆ ನಿದ್ದೆ ಬರೋದು ಕಡಿಮೆ, ಆಯಾಸ ಇರ್ತದೆ, ಮೆದುಳ ಮೇಲೆ ಪ್ರೆಷರ್ ಇರ್ತದೆ. ಈ ಗುಳಿಗೆಯಲ್ಲಿ ಇದು ಈ ಮಾತ್ರೆಯಿಂದ ಅವ್ರಿಗೆ ನಿದ್ದೆ ಶಾಂತ ಆಗ್ತದೆ. ನಿದ್ದೆ ಶಾಂತ ಆದ ಕೂಡಲೇ ಅವೇನು ಅಲೋಪತಿಕ್ ಒಳಗಾಗಲಿ ಉಳಿದಿದ್ದ ಮಧುಮೇಹ ಒಳಗಿಂದ ಏನು ದುಷ್ಪರಿಣಾಮಗಳು ಇರ್ತಾವೆ ಅದು ಶಮನ ಹಾಕೋದು ಬರ್ತದೆ. ಆ ಮೆದುಳಿನಿಂದ ಲಿವರ್ ಉತ್ತೇಜಿತ ಆಗ್ತದೆ, ಆ ಲಿವರ್ ಉತ್ತೇಜಿತ ಆದಮೇಲೆ ಆಹಾರ ಏನು ತೊಗೊಂಡಿದ್ದು ಅದು ಪಚನ ಆಗ್ತದೆ, ಆ ಪಚನ ಆಗಿ ನಮ್ಮ ದೇಹದ ಒಳಗಿನ ಸಪ್ತಧಾತು ಅದ ಅದು ಶಕ್ತಿ ಪ್ರದಾನ ಅದಕ್ಕೆ ಸಿಗ್ತದೆ. ಆ ಶಕ್ತಿಲಿಂದ ಆ ಏನು ಮಧುಮೇಹಲಿಂದ ಏನು ದುಷ್ಪರಿಣಾಮ ಆಗೋ ಏನು ಒಂದು ಸ್ಥಿತಿ ಅದ ಅದು ನಿಂದಿರ್ತದೆ. ಅದಕ್ಕೆ ಈ ಅಮೃತ ತುಲ್ಯ ರಸಾಯನ ನಾವೇನು ಸಮಾಜಕ್ಕೆ ನಾವು ಕೊಟ್ಟೇವಿ, ನಿಶಾ ಅಮಲ್ಕಿ ರಸಾಯನ್ ಇವೇನು ಕೊಟ್ಟೇವಿ, ಇದು ಅವರಿಗೆ ಸಂಜೀವನಿ ಅದ ಮಧುಮೇಹ ಮೇಲೆ. 56 ಏಜ್ ವಯಸ್ಸಿನವರು ಒಂದು ಪೇಷಂಟ್ ನಮ್ಮ ಹತ್ತಿರ ಬಂದಿದ್ದರು. ಅವ್ರದ್ದು ತೂಕ 13 ಕೆಜಿ ಕಡಿಮೆ ಆಯಿತು ಡ್ಯೂ ಟು ಮಧುಮೇಹಲಿಂದ. ಆವಾಗ ಅವರಿಗೆ ಅವ್ರದ್ದು ಇದು ಎಷ್ಟಿರೋದು ಶುಗರ್ ಊಟ ಆದಮೇಲೆ 480 ಇರೋದು, ಇನ್ಸುಲಿನ್ ಮುಂಜಾನೆ 30 ಮಧ್ಯಾಹ್ನ 30 ಮತ್ತು ರಾತ್ರಿ 30 ಪ್ಲಸ್ ಆ ಗುಳಿಗೆನೂ ತೊಗೊತಿದ್ರು. ನಮ್ಮ ಕಡೆ ಬಂದಮೇಲೆ ಅವ್ರದ್ದು ಇನ್ಸುಲಿನ್ ಬಂದಾತು ವಿದಿನ್ 8 ಡೇಸ್ ಒಳಗೆ. ಡಾಕ್ಟರ್ ಹೇಳಿದ್ರು ಇನ್ಸುಲಿನ್ ಬಂದ್ ಮಾಡಿರಿ. ಮುಂದೆ ಶುಗರ್ದೇನು ಒಂದು ಅವ್ರು MG ಇತ್ತು ಆ MGನೂ ಕಡಿಮೆ ಮಾಡಿದ್ರು. ಈಗ ಅವ್ರದ್ದು 168 ಅವ್ರದ್ದು ಇದಕ್ಕೆ ಬಂದು ನಿಂತದ ಶುಗರ್. ಅವ್ರಿಗೆ ರಾತ್ರಿ ನಿದ್ದೆ, ಯೂರಿನ್, ಮೋಷನ್ ಯಾವುದೇ ಥರದ್ದು ಜ್ವರ ಆಗಲಿ ಯಾವುದೇ ಥರದ್ದು ಅವ್ರಿಗೆ ಆಗಲಿಲ್ಲ ಈ ಔಷಧಿಲಿಂದ. ಮಧುಮೇಹ ಅನಾದಿ ಕಾಲದಿಂದನೂ ಅದ. ಈ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಇದಕ್ಕೆ ಪ್ರಮೇಹ ಅಂದರು. ಹಾಂ, ಅಲೋ ಅಂದರೆ ಯಾವಾಗ ಪಾಶ್ಚಿಮಾತ್ಯ ಔಷಧಿಗಳು ಇಲ್ಲಿ ಬಂದಮೇಲೆ ನಮ್ಮೇನು ಒಂದು ಪರಂಪರಾಗತ ಏನು ಔಷಧಿಗಳು ಇದ್ದು ಮಾತ್ರೆಗಳು ಇದ್ದು ಇದು ಕಡಿಮೆ ಹಾಕೋತ ಲೋಪ ಹಾಕೋತ ಹೋದು. ಅದರಲಿಂದ ಏನು ಆಯುರ್ವೇದ ಔಷಧ ಅದ ಇದು ಔಷಧ ವೃದ್ಧಿ ಮಾಡಿ ನಿಮ್ಮ ಏನು ಮಧುಮೇಹ ಒಳಗೆ ನಿಮ್ಗೆ ಯಾವುದೇ ಥರದ್ದು ದುಷ್ಪರಿಣಾಮ ಆಗೋದು ಅದು ನಿಂದರ್ಸ್ತದೆ. ಇದು ಆಯುರ್ವೇದದ ಒಂದು ದೊಡ್ಡ ಆವಿಷ್ಕಾರ ಅದ. ವಿಳಾಸ ಔಕ್ಷವಂತ ಆರೋಗ್ಯಾಲಯ,
ಆಯುರ್ವೇದಕ್ ಹೆಲ್ತ್ ಕೇರ್ ಸೆಂಟರ್ ಗ್ರೌಂಡ್ ಫ್ಲೋರ್ 2 ಮನೋಹರ್ ಹೈಟ್ಸ್ ಶ್ರೇಯಾನಗರ ತತ್ವದರ್ಶ ಆಸ್ಪತ್ರೆ ರಸ್ತೆ ಹುಬ್ಬಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0836295455 ಅಥವಾ 9148264455 ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್